ನನ್ನ ನಮಸ್ಕಾರಗಳು ಶ್ರೀ ವಾದಿರಾಜ ಗುರುಭ್ಯೋ ನಮಃ ಇಂದು ನಾವು ಎಂಬತ್ತೈದನೆಯ ಶ್ಲೋಕವನ್ನು ಕಲಿಯೋಣ ಇಲ್ಲಿ ಮೊದಲನೆಯ ಸಾಲು ಎರಡನೆಯ ಸಾಲು ಎಂದು ಬೇರ್ಪಡಿಸಲಾಗದ ಕಾರಣ ಎರಡೆರಡು ಶ್ಲೋಕಗಳನ್ನು ಒಟ್ಟಿಗೆ ಹೇಳಿಕೊಡುತ್ತೇನೆ ಅದನ್ನು ಮೂರು ಬಾರಿ ಹಾಡೋಣ ನಂತರ ಎಲ್ಲ ನಾಲ್ಕು ಸಾಲುಗಳನ್ನು ಒಟ್ಟಿಗೆ ಹಾಡೋಣ ಈಗ ಪ್ರಾರಂಭಿಸುತ್ತೇನೆ ಮುಖ್ಯ ಪ್ರಾಣನ ಮನೆಯಲ್ಲಿ ದೇವಿ ಯಾಗಲಿಕ್ಕಿ ಬಡಿಸಿದ ರಸಾಯನವ ಎಲ್ಲರೂ ಹಾಡಿ ಮುಖ್ಯ ಪ್ರಾಣನ ಮನೆಯಲ್ಲಿ ದೇವಿ ಯಾಗಲಿಕ್ಕಿ ಬಡಿಸಿದ ರಸಾಯನವ ಮುಖ್ಯ ಪ್ರಾಣನ ಮನೆಯಲ್ಲಿ ದೇವಿ ಯಾಗಲಿಕ್ಕಿ ಬಡಿಸಿದ ರಸಾಯನವ ಮುಖ್ಯ ಪ್ರಾಣನ ಮನೆಯಲ್ಲಿ ದೇವಿ ಯಾಗಲಿಕ್ಕಿ ಬಳಸಿದ ರಸಾಯನವ ಕೊನೆಯ ಎರಡು ಸಾಲು ಸಕ್ಕರೆ ಗೂಡಿದ ಪಾಯಸ ಸವಿಯುವ ರಕ್ಕಸವೈರಿಗೆ ಹಸೆಗೆ ಬ ಎಲ್ಲರೂ ಹಾಡಿ ಗೂಡಿದ ಪಾಯಸ ಸವಿಯುವ ರಕ್ಕಸವೈರಿಗೆ ಹಸೆಗೆ ಬ ಸಕ್ಕರೆ ಗೂಡಿದ ಪಾಯಸ ಸವಿಯುವ ರಕ್ಕಸವೈರಿಯೇ ಹಸೆಗೆ ಗೂಡಿದ ಪಾಯಸ ಸವಿಯುವ ರಕ್ಕಸವೈರಿಯೇ ಹಸೆಗೆ ಬೋಭಾನೆ ಶೋಭಾನೆ ಈಗ ಎಲ್ಲಾ ನಾಲ್ಕು ಸಾಲುಗಳನ್ನು ಒಟ್ಟಿಗೆ ನಾನು ಹಾಡುತ್ತೇನೆ ನಂತರ ಎಲ್ಲರೂ ಹಾಡೋಣ ಮುಖ್ಯ ಪ್ರಾಣನ ಮನೆಯಲ್ಲಿ ದೇವಿ ಯಾಗಲಿಕ್ಕಿ ಬಡಿಸಿದ ರಸಾಯನವಾ ಗೂಡಿದ ಪಾಯಸ ಸವಿಯುವ ರಕ್ಕಸವೈರಿಯೇ ಹಸೆಗೆ ಶೋಭಾನೆ ಎಲ್ಲರೂ ಹಾಡೋಣ ಮುಖ್ಯ ಪ್ರಾಣನ ಮನೆಯಲ್ಲಿ ದೇವಿ ಯಾಗಲಿಕ್ಕಿ ಬಡಿಸಿದ ರಸಾಯನವಾ ಸಕ್ಕರೆ ಸಕ್ಕರೆಗೂಡಿದ ಪಾಯಸ ಸವಿಯುವ ರಕ್ಕಸವೈರಿಗೆ ಬಾ ಶೋಭಾನೆ ಇಂದು ನಾವು ಎಂಬತ್ತೈದನೆಯ ಶ್ಲೋಕವನ್ನು ಕಲಿತೆವು ನಾಳೆಯ ದಿನ ಎಂಬತ್ತಾರನೆಯ ಶ್ಲೋಕವನ್ನು ಕಲಿಯೋಣ ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹರೇ ಶ್ರೀನಿವಾಸ ಓಂ ಸ್ವಸ್ತಿ ಗೋಧೂಳಿಯ ಸಮಯದಲ್ಲಿ ಸುಜ್ಞಾನ ಒದಗಿ ಬಂದಾಗ ಮೂವತ್ತ್ ಮೂರು ಕೋಟಿ ದೇವತೆಗಳ ಸನ್ನಿಧಾನವಿರುವ ಗೋವು ನಮ್ಮ ಮನೆಗೆ ಬಂದಂತೆಯೇ ಲಕ್ಷ್ಮೀನಾರಾಯಣರು ನಮಗೆ ತಂದೆ ತಾಯಿಯರು ಅವರ ಮಡಿಲಂತಿರುವ ಲಕ್ಷ್ಮೀ ಶೋಭಾನೆಯ ಅಭಿರಕ್ಷಣೆಯನ್ನು ಶ್ರೀ ವಾದಿರಾಜ ಗುರುಸಾರ್ವಭೌಮರು ಸಾರ್ವಭೌಮರು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಿರುತ್ತಾರೆ ಲಕ್ಷ್ಮೀನಾರಾಯಣರು ಸದಾ ನಿಮ್ಮ ಮನ ಮನೆಗಳಲ್ಲಿ ನೆಲೆಸಿರುತ್ತಾರೆ ಈ ಲಕ್ಷ್ಮೀ ಶೋಭಾನೆಯ ಪಠಣ ಸಕಲ ವಿಘ್ನಗಳನ್ನು ನಿವಾರಿಸಿ ಸರ್ವ ಮಂಗಳವನ್ನು ಉಂಟು ಮಾಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಶ್ರೀ